ಭಾರತ ಹಿಂದೂ ಪ್ರಧಾನ ರಾಷ್ಟ್ರ ಸಂಪ್ರದಾಯ ಸಂಸ್ಕೃತಿ ಎಲ್ಲ ವಿಚಾರಗಳಿಗೂ ಒತ್ತು ನೀಡುವುದು ಸಹಜ ಪಂಚಾಂಗ ಮಾಸ ವಾರ ತಿಥಿ ನಕ್ಷತ್ರ ಯೋಗ ರಾಶಿ ಇನ್ನೂ ಮುಂತಾದ ಎಲ್ಲದರ ಬಗ್ಗೆ ಮಾತನಾಡುವುದು ಸರ್ವೇ ಸಾಮಾನ್ಯ ಅಷ್ಟೇ ಅಲ್ಲದೆ ದಿನನಿತ್ಯದ ವಹಿವಾಟಿಗಾಗಿ ಇಂಗ್ಲಿಷ್ ಕ್ಯಾಲೆಂಡರ್ ಬಳಸೋದು ಅವಶ್ಯಕತೆ ವಿಚಾರ ಏನಿದು ವಿಚಾರ ಇಂಗ್ಲಿಷ್ ಕ್ಯಾಲೆಂಡರ್ ಪಂಚಾಂಗದ ಬಗ್ಗೆ ಎಲ್ಲ ಹೇಳ್ತಾ ಇದೀವಿ ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಇತ್ತೀಚೆಗಷ್ಟೇ ವೈಜ್ಞಾನಿಕ ಅಧ್ಯಯನದಿಂದ ಒಂದು ವಿಚಾರ ಹೊರಬಿದ್ದಿದೆ ಕೊಲಂಬಿಯಾ ವಿಶ್ವವಿದ್ಯಾಲಯದ ಔಷಧೋಪಚಾರ ವಿಭಾಗ ಮಾಸದ ಆಧಾರದಲ್ಲಿ ಇಸುವೆಯೊಳಗೆ ಜನಿಸಿರುವ ಸುಮಾರು ಒಂದು ಪಾಯಿಂಟ್ ಏಳು ದಶಲಕ್ಷ ಮಕ್ಕಳನ್ನ ಪರಿಶೀಲನೆ ಮಾಡಿದ್ದಾರೆ ಇದರ ಆಧಾರದ ಮೇಲೆ ಮಕ್ಕಳ ಯಶೋಗಾಥೆ ಸಂಭವನೀಯ ಕಾಯಿಲೆ ವಿವರ ಎಲ್ಲವನ್ನ ಸಿದ್ಧಪಡಿಸಿದೆ ಜಾನ್ವರಿ ಜೂನ್ ಆಗಸ್ಟ್ ಡಿಸೆಂಬರ್ ತಿಂಗಳಲ್ಲಿ ಜನಿಸಿದವರ ಆರೋಗ್ಯ ಭಾಗ್ಯ ಚೆನ್ನಾಗಿರುತ್ತದೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಜನಿಸಿದವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವ ಅವಕಾಶಗಳಿವೆ ಭಯ ಬೀಳೋದು ಬೇಡ ನಮ್ಮ ಹುಷಾರಲ್ಲಿ ನಾವಿದ್ರೆ ಯಾವ ತಿಂಗಳಾದ್ರೇನು ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತದೆ ಆದರೆ ಸೂಕ್ಷ್ಮವಾಗಿ ಗಮನ ಮಾಡಿದರೆ ಆರೋಗ್ಯ ಯೋಗ ಭಾಗ್ಯಗಳ ಮೇಲೆ ಕೆಲವೊಂದು ನಿರ್ದಿಷ್ಟ ಗ್ರಹಗಳ ಪ್ರಭಾವವು ಹೆಚ್ಚಿರುತ್ತದೆ ಇಂಗ್ಲಿಷ್ ಕ್ಯಾಲೆಂಡರ್ಗೆ ನಮ್ಮ ಮಾಸ ಪಂಚಾಂಗ ಹೋಲಿಸಿ ಹೇಳುವುದಾದರೆ ಮಾರ್ಚ್ ಹಾಗೂ ಏಪ್ರಿಲ್ನಲ್ಲಿ ಜನಿಸಿದವರು ಭಾಗ್ಯವಂತರಾಗಿರುತ್ತಾರೆ ಮೇ ಹಾಗೂ ಜೂನ್ನಲ್ಲಿ ಜನಿಸಿದವರು ಕ್ಷಿಪ್ರವಾಗಿ ಯೋಚಿಸುತ್ತಾರೆ ಹಾಗೆ ಜುಲೈ ಬಗ್ಗೆ ಹೇಳುವುದಾದರೆ ಇದು ಆಷಾಢ ಮಾಸ ಮುಂಗಾರು ಮಳೆಯ ಕಾಲ ಈ ಮಾಸದಲ್ಲಿ ಜನಿಸಿದವರಿಗೆ ಯೋಚನಾ ಶಕ್ತಿಯು ಗಾಳಿಯಷ್ಟೇ ವೇಗವಾಗಿ ಹಾಗೂ ಗಾಳಿಯಷ್ಟೇ ಚಂಚಲವಾಗಿರುತ್ತದೆ ಇವರು ವಾಹನ ಚಾಲನೆ ಪ್ರಿಯರು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ ಅಷ್ಟೇ ಸೆನ್ಸಿಟಿವ್ ಕೂಡ ಸ್ವಲ್ಪ ನೋವಾದರೂ ಸಹಿಸುವುದಿಲ್ಲ ಕರುಣೆ ಅನುಕಂಪ ಬಯಸುವ ಜೀವಿಗಳಿವರು ಹೀಗೆ ಹಲವಾರು ವಿಚಾರಗಳು ಗ್ರಹಕೂಟ ಜಾತಕ ಪಂಚಾಂಗಗಳಿಂದ ತಿಳಿದು ಬರುತ್ತದೆ ಒಟ್ಟಿನಲ್ಲಿ ವಿದೇಶಿಯರು ಭಾರತೀಯ ಪದ್ಧತಿ ಸಂಸ್ಕೃತಿ ಅನುಸರಿಸುತ್ತಿರುವುದು ಸಂತೋಷದ ವಿಷಯವೇ ಸರಿ